20 ವರ್ಷಗಳ ಹಿಂದೆ ಇದೇ ಶಿವಮೊಗ್ಗದಲ್ಲಿ ಒಂದು ಬಸ್ ನಿಲ್ದಾಣಕ್ಕೆ ಎಷ್ಟು ಹೋರಾಟದಾಗಿದೆ ಅಂತ ಹೇಳಿ ಬಹುಶಃ ನಮ್ಮ ಕಣ್ಣಲ್ಲಿ ನೀರು ಬಂದಿದ್ದ ಅವತ್ತು. ಇದೇ ಸಂಘಟನೆ ಮಾಡಿದ್ದು ನಾವು ಮೆಡಿಕಲ್ ಕಾಲೇಜ್ ಎಷ್ಟು ಹೋರಾಟ ಆಗಿದೆ, ಎಷ್ಟು ಜನ ಕೈಯಾಡಿಸಿದ್ರು, ಪ್ರೈವೇಟ್ ಕಾಲೇಜ್ ಮಾಡಬೇಕು ಅಂತ ಎಷ್ಟು ಜನ ತೊಂದರೆ ಕೊಟ್ಟರು. ಬಸ್ ಸ್ಟ್ಯಾಂಡ್ ಹೋರಾಟದಲ್ಲಿ ಇಬ್ಬರಿಗೂ ಹಿಡಿಕುಟ್ಟಿಯಲ್ಲಿ ಬೆಲ್ಗಡ್ಡದ ಹೊಡಿಬೇಕು ಅಂತ ದೊಡ್ಡ ಗ್ಯಾಂಗ್ ನಡೆದಿತ್ತು. ಆದ್ರೆ ಹೋರಾಟದಲ್ಲಿ ಜಯಗಳಿಸಿದೀವಿ. ಹೌದು, ಇದೇ ಶಂಕರಮೂರ್ತಿ ಅವರು, ಆರ್ ಗಡ್ ನ್ಯಾಯಂದ್ರ ಅವರು ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟರು. ಯಡಿಯೂರಪ್ಪ ಇದ್ರು. ಹಾಗೆ 2002 ಭಗವತ್ ಹೋರಾಟದ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಯಾವುದೇ ಪಕ್ಷದವ್ರ ಮುಂದೆ ಬರತ್ತೆ ಹಿಂದಿರ್ಲಿಲ್ಲ, ತಯಾರಿಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್. ಅವತ್ತು ನಾವು ಇದೇ ಸಂಘಟನೆಯಿಂದ ಕೆಳಗಿದ್ವಿ. ಎಲ್ಲ ಪಕ್ಷದವರ ಕ್ರೋಢೀಕರಣ ಮಾಡಿ ಸುಮಾರು ಶಿವಮೊಗ್ಗದ ಇತಿಹಾಸದಲ್ಲೇ 50,000 ಜನ ಇಲ್ಲಿ ನಿಮ್ಮ ಮೆಗನ್ ಹಾಸ್ಪಿಟಲ್ ಗೋಪಿ ಸರ್ಕಾರ ಜನ ಅಲ್ಲಿ ತಕ್ಕ ಶಿವಮೊಗ್ಗ ಜನ ಕಂಡಿರಲಿಲ್ಲ ಅವತ್ತು, ಅಷ್ಟು ದೊಡ್ಡ ಜನ. ಆಮೇಲೆ 2 ಲಕ್ಷ 3 ಲಕ್ಷ ಬಂದಿರಬಹುದು. ಸೊ ಆ ರೀತಿಯ ಹೋರಾಟಗಳನ್ನು ಮಾಡಿರ್ತಕ್ಕಂಥ ನಮಗೆ ಅದೆಲ್ಲ ಆದ ತಕ್ಷಣ ಒಂದು ಕೃತಜ್ಞತೆಯನ್ನು ಹೇಳ್ತಕ್ಕಂತ ಒಂದು ವೇದಿಕೆ ಇಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಬಹಳ ನೋವಾಗ್ತದೆ, ಯಾಕಂದ್ರೆ ಹೋರಾಟ ಬಹಳ ಕೈಯಿಂದ ದುಡ್ಡು ಖರ್ಚು ಮಾಡಿ ನಾವು ಹೋರಾಟ ಮಾಡಿದ್ವಿ. ಎಲ್ಲ ತಾಲೂಕು ಎಲ್ಲ ಹೋಬಳಿ ಮಟ್ಟದಲ್ಲಿ ಸಂಚಾರ ಮಾಡಿ ಬಗ್ರೂಪ ಹೋರಾಟ, ಅದೇ ರೀತಿಯ ಒಂದು ಹೋರಾಟ ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ನೀವೆಲ್ಲ ಒಂದು ಸ್ನೇಹಿತರು, ನೀವು ಒಂದು ನಿಮಿಷ ಪತ್ರಿಕೆಯಲ್ಲದಿದ್ದು ಹೊರಗೆ ಬಂದು ಮಾತುಕತೆ ಮಾಡಿ. ಇದು ನಮಗೋಸ್ಕರ ಅಲ್ಲ, ಇಡೀ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಆಗಿರ್ತಕ್ಕಂತ ಒಂದು ವ್ಯವಸ್ಥೆ. ಆಯ್ತು, ಈಗ ಅವತ್ತು ಬಜೆಟ್ ಅಲ್ಲಿ 500 ಕೋಟಿ ಪ್ರಾಜೆಕ್ಟ್ ಮಂಜೂರು ಮಾಡ ಆಗಿದೆ. ಈಗ 20 ಕೋಟಿ ಏನು ಅನುದಾನ ಕೊಟ್ಟಿದ್ದಾರೆ, ಬಹುಶಃ March 31 ಕಾರ್ಯ ಮಾಡಬೇಕು. ಈಗ ಇವ್ರು ಹೇಳಿದಾಗ ಅದನ್ನ ಪಿಡಬ್ಲ್ಯೂ ನಂಬರ್ 1 ನಲ್ಲಿ ಈಗ ದುಡ್ಡು ಬಾಕಿ ದುಡ್ಡು ಉಳಿದಿದೆ. ಅಧಿಕಾರ ಒಂದು ಕೆಲಸ ಮಾಡ್ಬೇಕಲ್ಲ ಇಲಾಖೆಯವರು. ಜಿಲ್ಲಾಧಿಕಾರಿಗಳು ಸುಮ್ಮನೆ ಒಟ್ಟು ಯಾವುದೋ ಒಂದು ಯೋಚನೆ ಮಾಡಿದ್ರು ಕುತ್ಕೊಂಡ್ರೆ ಜಿಲ್ಲಾಧಿಕಾರಿ ಹಿಡಿಸಿದ ಅವ್ರಿಗೂ ಜವಾಬ್ದಾರಿ ಇದೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಹಿಡಿಸಿದ ಸರ್ಕಾರ, ಜಿಲ್ಲಾ ಸರ್ಕಾರ ಈ ಉಳಿದಿರ್ತಕ್ಕಂಥ ಹಣವನ್ನ ಜಿಲ್ಲಾಧಿಕಾರಿಗಳು ಈ March 31 ಖರ್ಚಾಕ್ಬೇಕು, ಇಲ್ಲಾದ್ರೂ ವಾಪಸ್ ಹೋಗುತ್ತೆ. ಅದ್ ದಯಮಾಡಿ ನಿಮ್ಮ ಮುಖಾಂತರ ನಾವು ಹೇಳ್ಕೊಳ್ತಿದ್ವಿ ಇಷ್ಟೇ. ಏನು 20 ಜನ ರೈತರು ವಾಪಸ್ ತಗೊಂಡಿಲ್ಲ, ಎಷ್ಟೋ ಹೋರಾಟಗಳಲ್ಲಿ ಈಗ ರೈಲ್ವೆ ನಿಮ್ಮ ವಿಮಾನ ನಿಲ್ದಾಣದಲ್ಲಿ ಎಷ್ಟೋ ಜನ ರೈತರು ಮೊಕದ್ದಮೆ ಹಾಕೊಂಡು ಅವರಿಗೆಲ್ಲ ಮನವೊಲಿಸಿದ್ವಿ, ವಾಪಸ್ ತಗೊಂಡಿಲ್ವಾ? ಈಗ ಯಾರು ರೈತರದ್ದು ಇದೆಯಾ ಅಲ್ಲಿ ಬಾಕಿ ಇದೆಯಾ? ಹಾಗೆ ಈಗ ಇದರೊಳಗೆ 50 ಜನ ಬಗರ್ಕೂ ರೈತರು ಅರ್ಜಿ ಹಾಕೊಂಡಿದ್ದು, ಅವರಿಗೆಲ್ಲ 2 ಲಕ್ಷ ರೂಪಾಯಿ ಕೊಟ್ಟಾಗಿದೆ, ಒಂದು 20 ಜನ ತಗೊಂಡಿಲ್ಲ. ಅವರಿಗೆ ಮನವೊಲಿಸತಕ್ಕಂತ ವ್ಯವಸ್ಥೆಯನ್ನ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಅವರು ಅವ್ರ ಜವಾಬ್ದಾರಿ ತಗೋಬೇಕು. ಅವರೆಲ್ಲ ಕೊಡುವ ವಿಚಾರದಲ್ಲಿ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ರು ಶಂಕರಮೂರ್ತಿ ಅವರ ಶಿಫಾರಸಿನ ಮೇಲೆ. ಆನಂತರ 2021-22 ಬಜೆಟ್ ನಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಶಿವಮೊಗ್ಗ ನಗರಕ್ಕೆ ಆಯುಷ್ ವಿಶ್ವವಿದ್ಯಾಲಯವನ್ನ ಮಂಜೂರು ಮಾಡಿದರು. ಬಜೆಟ್ ಖಂಡಿಕೆ 122 ಮಂಜೂರಾಗಿ 2022-24 ಬಜೆಟ್ನಲ್ಲಿ ಪ್ರಕಟ ಆಯಿತು.